ಮೊನ್ನೆ ಪ್ರವೀಣ್ ನೆಟ್ಟರ್ ಹತ್ಯೆಯಾದಾಗ ಬಿಜೆಪಿ ನಾಯಕರು ಮತ್ತು ಮುಖ್ಯಮಂತ್ರಿಗಳು ಪ್ರವೀಣ್ ಮನೆಗೆ ಮಾತ್ರ ಹೋಗಿದ್ದರು, ಪಕ್ಕದ ಗ್ರಾಮದಲ್ಲಿದ್ದಂಥ ಮಸೂದ್ ಮನೆಗೆ ಹೋಗಿರಲಿಲ್ಲ, ಮತ್ತು ಫಾಜಿಲ್ ಹತ್ಯೆಯಾದಾಗ ಅವ್ರ ಮನೆಗೂ ಹೋಗಿರಲಿಲ್ಲ. ಆದರೆ ಕಾಂಗ್ರೆಸ್ನ ನಾಯಕರುಗಳು ಮಸೂದ್ ಮನೆಗೆ ಹೋದರು, ಪ್ರವೀಣ್ ಮನೆಗೆ ಕೂಡ ಹೋದರು. ಜೆ ಡಿ ಎಸ್ನ ನಾಯಕರು ಮಸೂದ್ ಮನೆಗೆ ಹೋದರು, ಪ್ರವೀಣ್ ಮನೆಗೆ ಹೋದರು, ಈಗ ಫಾಜಿಲ್ ಮನೆಗೆ ಕೂಡ ಹೋಗಿದ್ದಾರೆ. ಇಲ್ಲಿ ಸರ್ಕಾರ ಆಗಿದ್ದು ಒಂದೇ ಪಕ್ಷದ ಕಾರ್ಯಕರ್ತರ ಮಾತ್ರ ಸರ್ಕಾರ ನೋಡಿದ್ದಾನೆ. ನಾನು ಹಾಗೆ ಹೇಳೋದಿಲ್ಲ, ಸಂವಿಧಾನಾತ್ಮಕವಾಗಿ ಎಲ್ಲರನ್ನೂ ಸಮಾನವಾಗಿ ನೋಡಬೇಕು ಅಂತ ನಮ್ಮ ಸಂವಿಧಾನನೇ ಹೇಳುತ್ತೆ. ಇಲ್ಲಿ ಪ್ರವೀಣ್ ನಮ್ಮ ಕಾರ್ಯಕರ್ತ ಇದ್ದರು, ನಮ್ಮ ಬಿಜೆಪಿಯ ಕಾರ್ಯಕರ್ತ. ಹಾಗಾಗಿ ಆ ಕಾರ್ಯಕರ್ತರ ಮನೆಗೆ ಸಾಂತ್ವನ ಹೇಳೋದು ಪಕ್ಷದ್ದು, ಸರ್ಕಾರದ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಪಕ್ಷದ್ದಾಗಿ ನಮ್ಗೆ ಸಂಬಂಧ ಇರೋದು ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆಗೆ, ಪಕ್ಷವಾಗಿ ಮನುಷ್ಯನಾಗಿ ಎಲ್ಲರ ಜೊತೆಗೂ ಸಂಬಂಧ ಇಟ್ಕೊಳ್ಬೋದು. ಆದರೆ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷದ ಜೊತೆಗೆ, ಪಕ್ಷದ ಕಾರ್ಯಕರ್ತರ ಜೊತೆಗೆ ನಮ್ಮ ಸಂಬಂಧ ಇರೋದು. ಹಾಗಾಗಿ ನನ್ನ ಬಗ್ಗೆ ಮಾತ್ರ ನಾನು ಉತ್ತರ ಕೊಡಬಲ್ಲೆ. ಉಳಿದ ಪ್ರಶ್ನೆಗಳನ್ನು ನೀವು ಸಂಬಂಧಪಟ್ಟವ್ರ ಹತ್ರ ಕೇಳಿ. ನಾನು ಉಳಿದ ಪ್ರಶ್ನೆಗಳನ್ನು ನೀವು ಅವ್ರ ಹತ್ರ ಕೇಳಿ, ನಾನು ನನ್ನ ಬಗ್ಗೆ ಮಾತ್ರ ಕೊಡಬಲ್ಲೆ. ನಾನು ಈಗ ಯಾರು ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, ಅವರು ಅವ್ರ ಅಧಿಕಾರದಲ್ಲಿ ಇದ್ದಾಗ ಪ್ರಶಾಂತ್ ಪೂಜಾರಿ ಹತ್ಯೆ ಆದಾಗ ಏನು ಹೇಳಿಕೆ ಕೊಟ್ಟಿದ್ರು ಅನ್ನೋದು ಕೂಡ ನನ್ನ ಹತ್ರ ಹೇಳಿಕೆ ಪ್ರತಿ ಇದೆ. ನಾನು ಕಂಪೇರ್ ಮಾಡೋಕ್ಕೆ ನಾನು ಹೋಗಲ್ಲ. ಸರ್ಕಾರದ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರೇ. ಸರ್ಕಾರದ ದೃಷ್ಟಿಯಲ್ಲಿ ಒಬ್ಬರೊಂದು ಒಬ್ಬರೊಂದು ಅಂತ ಯೋಚನೆ ಮಾಡೋಕ್ಕೆ ಆಗಲ್ಲ. ಸರ್ಕಾರ ಎಲ್ಲರನ್ನೂ ಸಮಾನವಾಗಿ ನೋಡಬೇಕು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.